ಕರ್ನಾಟಕದ ಕರಾವಳಿ ಚೆಲುವೆ ಪೂಜಾ ಹೆಗಡೆ ತೆಲುಗು ತಮಿಳು ಹಾಗೂ ಇತರೆ ಭಾಷೆಗಳಲ್ಲಿ ಬಿಸಿಯಾಗಿದ್ದಾರೆ ಅದರಲ್ಲೂ ಕೂಡ ತೆಲುಗಿನಲ್ಲಿ ಹೆಚ್ಚು ಸಿನಿಮಾಗಳಲ್ಲಿ ಬಿಸಿಯಾಗಿರುವ ಪೂಜಾ ಹೆಗಡೆ ಇತ್ತೀಚೆಗೆ ಸಾಲು ಸಾಲು ಸೋಲುಗಳನ್ನ ಅನುಭವಿಸಿದ್ದಾರೆ ರಾಧೇಶ್ಯಾಮ್ ಆಚಾರ್ಯ ಬೇಸ್ಡ್ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಹಿನ್ನಡೆ ಅನುಭವಿಸಿದ್ದಾರೆ ಅಲ್ಲದೆ ಪೂಜಾ ಹೆಗಡೆ ಆಗಾಗ ರೂಮರ್ಸ್ ಗಳಿಂದನೂ ಕೂಡ ಸುದ್ದಿಯಲ್ಲಿರ್ತಾರೆ ಕಳೆದ ಅನೇಕ ದಿನಗಳಿಂದ ನಿರ್ದೇಶಕ ತ್ರಿವಿಕ್ರಮ್ ಅವರ ಜೊತೆಗೆ ಪೂಜಾ ಹೆಗಡೆ ಓಡಾಟವಿದೆ ಎಂಬ ಸುದ್ದಿ ರೂಮರ್ಸ್ ಆಗಿ ಹರಿದಾಡ್ತಿದೆ ಇದೀಗ ಪೂಜಾ ಹೆಗಡೆಗೆ ನಿರ್ದೇಶಕರೊಬ್ಬರು ದುಬಾರಿ ಉಡುಗೊರೆ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ ಸತತ ಸಿನಿಮಾಗಳಿಗೆ ಪೂಜಾ ಹೆಗಡೆಯನ್ನು ನಾಯಕಿಯಾಗಿ ಆಯ್ಕೆ ಮಾಡಿಕೊಳ್ತಿರುವ ನಿರ್ದೇಶಕ ತ್ರಿವಿಕ್ರಮ್ ಅವರು ತಮ್ಮ ಮೆಚ್ಚಿನ ನಟಿ ಪೂಜಾ ಹೆಗಡೆಗೆ ದುಬಾರಿ ಬೆಲೆಯ ಕಾರನ್ನ ಉಡುಗೊರೆಯಾಗಿ ನೀಡಿದ್ದಾರೆ ಎಂದು ಚರ್ಚೆಯಾಗ್ತಿದೆ ಈಗಾಗಲೇ ಕೆಲವು ಐಷಾರಾಮಿ ಕಾರುಗಳ ಒಡತಿಯಾಗಿರುವ ಪೂಜಾ ಹೆಗಡೆಗೆ ನಿರ್ದೇಶಕ ತ್ರಿವಿಕ್ರಮ್ ಶ್ರೀನಿವಾಸ್ ಅವರು 2 ಕೋಟಿ ಬೆಲೆ ಬಾಳುವ ಐಷಾರಾಮಿ ಕಾರೊಂದನ್ನ ಗಿಫ್ಟ್ ಮಾಡಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ ತ್ರಿವಿಕ್ರಮ್ ಶ್ರೀನಿವಾಸ್ರ ಹಿಂದಿನ 2 ಸಿನಿಮಾಗಳಲ್ಲಿ ಪೂಜಾ ಹೆಗಡೆಯೇ ನಾಯಕಿಯಾಗಿದ್ದಾರೆ ಈಗ ಚಿತ್ರೀಕರಣಗೊಳ್ಳುತ್ತಿರುವ ಹೊಸ ಸಿನಿಮಾದಲ್ಲಿಯೂ ಕೂಡ ಪೂಜಾ ಹೆಗಡೆಯೇ ನಾಯಕಿಯಾಗಿದ್ದಾರೆ ಮಾತ್ರವಲ್ಲದೆ ಈ ಸಿನಿಮಾದ ಬಳಿಕ ತ್ರಿವಿಕ್ರಮ್ ನಿರ್ದೇಶನದಲ್ಲಿ ಅಲ್ಲು ಅರ್ಜುನ್ರ ಹೊಸ ಸಿನಿಮಾಗೂ ಕೂಡ ಪೂಜಾ ಹೆಗಡೆಯೇ ನಾಯಕಿಯಾಗಿರೋದು ಇವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ನಡೆಯುತ್ತಿರುವ ವದಂತಿಗಳಿಗೆ ಇನ್ನಷ್ಟು ಪುಷ್ಟಿ ನೀಡುವಂತೆ ಇದೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಾಗಿ ಸಿನಿಪಸಾರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ.